ಬಿಡಿಸಿದ್ರು, ಒಂದು ಸ್ಟೇಟ್ಮೆಂಟ್ ತೊಗೊಂಡು ಬಿಟ್ಟುಬಿಟ್ರು, ಅವ್ರಿಗೆಲ್ಲೂ ನಿಮ್ಮ ಒಂದು ಏಟು ಬಿದ್ದಿಲ್ಲ, ಗೊತ್ತಾಗಿಲ್ಲ ಅವ್ರಿಗೆ. ಅವ್ರು ಇನ್ನೂ ಪಾರ್ಟಿಗಳು ಮಾಡ್ತಾನೆ ಇದ್ದಾರೆ. ಕೆಲವು ಮಾಹಿತಿಗಳನ್ನ ನಿಮಗೂ ಸಿಕ್ಕಿದೆ, ನನಗೂ ಸಿಕ್ಕಿದೆ. ಈ ಪಾರ್ಟಿಗಳಲ್ಲಿ ಈ ಡಿಮ್ಯಾಂಡ್ ಇರೋದ್ರಿಂದ ಡ್ರಗ್ಸು ಇವತ್ತು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಮತ್ತೆ ಬಂದು ಹೊರ ದೇಶಗಳಿಂದ, ಹೊರ ರಾಜ್ಯಗಳಿಂದ ಬಂದು ಡಂಪ್ ಆಗ್ತಾ ಇದೆ. ಇದಕ್ಕೋಸ್ಕರ ನೀವು ಯಾವಾಗ ನೀವು ಡ್ರಗ್ಸನ್ನು ವಶಕ್ಕೆ ಪಡೆದ್ರೆ ಅದು ಸಾಲ್ವ್ ಆಗಲ್ಲ. ಮೂಲ ಕಂಡುಹಿಡೀರಿ. ಮೂಲ ಯಾರು ಇದನ್ನು ಪಡಿತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿಯಷ್ಟು ಯಾರು ಪಡಿತಾ ಇದ್ದಾರೆ, ಅವ್ರನ್ನ ಕರೆಸಿ ಒಂದು ಸ್ವಲ್ಪ ಚಾಟಿಯೇಟನ್ನು ಬೀರಿಸಿ. ಆವಾಗ ನಿಜವಾದ ಒಂದು ಅರಿವು ಮುಟ್ಟುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಯಾವುದೇ ಒತ್ತಡದಿಂದ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹಿಂದೆನೂ ಹೇಳಿದ್ದೆ, ಯಾವುದೇ ಒತ್ತಡಕ್ಕೆ ನೀವು ಡೋಂಟ್ ಈಲ್ ಟು ಎನಿ ಪ್ರೆಷರ್ಸ್ ಪ್ಲೀಸ್. ಯಾಕೆ ಅಂತಂದರೆ ಇವತ್ತು ನೋಡಿ, ಮಾಧ್ಯಮ ಇವತ್ತು ತುಂಬ ಸ್ಟ್ರಾಂಗ್ ಆಗಿದೆ. ಇದು ಕ್ಲೀನಾಗಿ ಹೊರಗೆ ಬರುತ್ತೆ. ನೀವು ಕೆಲವರಿಗೆ ಟೆಸ್ಟ್ ಮಾಡಿಬಿಟ್ಟು ಇನ್ನು ಕೆಲವರಿಗೆ ಬಿಟ್ಟುಬಿಟ್ರೆ ಅದು ದೊಡ್ಡದಾಗಿ ಒಂದು ನಮ್ಮ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಮೆಸೇಜ್ ಹೋಗುತ್ತೆ. ಎಲ್ಲ ಒಂದು ಕಡೆ ತನಿಖೆ ಸರಿಗೆ ಆಗ್ತಾ ಇಲ್ವಾ, ಅಥವಾ ಕೆಲವರಿಗೆ ನೀವು ಬೆಣ್ಣೆ, ಕೆಲವರ ಕಣ್ಣಿಗೆ ಬೆಣ್ಣೆ, ಕೆಲವರ ಕಣ್ಣಿಗೆ ಸುಣ್ಣ ಮೆಚ್ಚುತ್ತಾ ಇದ್ದೀರಾ ಅನ್ನೋದನ್ನು ಪ್ರಶ್ನೆ ಉದ್ಭವ ಆಗುತ್ತೆ. ಸರಿ, ಪೊಲೀಸರ ತನಿಖೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರು ವಿಚಾರದಲ್ಲಿ ಅಲ್ಲ ನೋಡಿ, ಹಸ್ತಕ್ಷೇಪ ಮಾಡೋದು ತಪ್ಪಾಗುತ್ತೆ ಅಂತಂದ್ರೆ ಈ ಹಿಂದೆನು ನಾನು ಅಲ್ಲ ಅಲ್ಲ ಕೇಳಿ, ಇಲ್ಲಿ ಈ ಹಿಂದೆನು ನಾನು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಾಗ ಮೈಸೂರಿನ ರೇಪ್ ವಿಷಯದಲ್ಲಿ ಅಲ್ಲಿ ತನಕ ಯಾವುದೇ ಅರೆಸ್ಟ್ ಆಗಿರಲಿಲ್ಲ, ಅಲ್ಲಿ ತನಕ ಒಂದು ಆರೋಪಿಗಳನ್ನ ಹಿಡಿದಿರಲಿಲ್ಲ. ನಾನು ಬೆಳಿಗ್ಗೆ ಹೋಗಿ ಮಾತಾಡ್ತಾ ಇರ್ಬೇಕಾದ್ರೆ ಕೆಲವರು ಲೋಕ ಅಭಿರಾಮವಾಗಿ ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳಿದ್ರು. ನನಗೆ ನಗು ಬಂತು. ಯಾಕೆ ಅಂತಂದರೆ ನನ್ನಷ್ಟು ಸ್ಪೆಸಿಫಿಕ್ಕಾಗಿ ಮಾತಾಡಿರೋದಿಲ್ಲ. ಯಾವುದೇ ಒಂದು ಇನ್ಸಿಡೆಂಟ್ ಇರ್ಬೋದು, ನಾನು ಖುದ್ದಾಗಿ ಕರೆದಾಗೆಲ್ಲ ಸಹಕರಿಸಿದ್ದೀನಿ. ಇನ್ಫ್ಯಾಕ್ಟ್ ರಾತ್ರಿ ಎಲ್ಲ ಒಂದು ಎಡಿಷನ್ಗೆ ಪ್ರಿಂಟ್ ಕೊಟ್ಟು ಮತ್ತು ನನ್ನ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದ ಸ್ಕ್ರಿಪ್ಟು ರೆಡಿ ಮಾಡ್ತಾ ಇದ್ದಾಗ ಬೆಳಗ್ಗೆ ಬಂದು ನಿಮ್ಮ ಹತ್ರ ನಿರಂತರವಾಗಿ ಮಾತಾಡೋದಕ್ಕೆ ರೆಡಿ ಇದ್ದೀನಿ, ಕೋಆಪ್ರೇಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ಹೋರಾಟಕ್ಕೆ ಸಿದ್ಧವಾಗಿದ್ದೀನಿ. ಅಲ್ಲೂ ಕೂಡ ಮೈಸೂರಲ್ಲಿ ಹೇಳಿದೆ, ಇಲ್ಲಿ ರೇಪ್ ಆಗಿದೆ. ಒಂದು ಯುವತಿ ನೋಡಿ, ಇವತ್ತು ಪಾಪ ಅವಳು ಪ್ರೆಷರ್ಸಿಂದ ಓಡೋಗಿದ್ದಾಳೆ. ಇವತ್ತು ಎಲ್ಲ ಒಂದು ಕಡೆ ಮಹಿಳೆಯರಿಗೆ ಅನ್ಯಾಯ ಆದಾಗ ನಮ್ಮ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಇದು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಒಂದು ಮಾಧ್ಯಮದ ಒಂದು ದೃಷ್ಟಿಯಿಂದ ಹೇಳ್ತಾ ಇರೋದು. ನಾವೊಂದು ನಾಲ್ಕನೇ ಸ್ತಂಭ ಇವತ್ತು ಒಂದು ಕಾನ್ಸ್ಟಿಟ್ಯೂಷನಲ್ಲಿ, ಒಂದು ಸಂವಿಧಾನದಲ್ಲಿ ನಾಲ್ಕನೇ ಸ್ತಂಭ ಇದು. ನಾವೇ ಧ್ವನಿ ಎತ್ತಲಿಲ್ಲ ಅಂದರೆ ಇನ್ಯಾರು ಎತ್ತಾರೆ? ಲೋಕಾಭಿರಾಮವಾಗಿ ನಾನು ಮಾತಾಡ್ತಾನೆ ಇಲ್ಲ, ಆದರೆ ಒಂದು ವೈಯಕ್ತಿಕವಾದ ದೃಷ್ಟಿಯಿಂದ ನಾನು ಹೆಸರಿನ ಎತ್ತಕ್ಕಾಗಲ್ಲ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋ ಮಾಹಿತಿನ ಬೇಕಾದ್ರೆ ನಾನು ಯಾವತ್ತು ಪೊಲೀಸರ ಜೊತೆ ಹಂಚ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಎರಡನೇ ಅಲೆಯ ನಂತರನು ಕೂಡ ಈ ಥರ ಒಂದು ಪಾರ್ಟಿಗಳು ನಡೆದಿದೆ. ಮತ್ತು ಯಾರು ನೀವು ಕರೆದು ಸ್ಟೇಟ್ಮೆಂಟ್ಸ್ ತೊಗೊಂಡ್ರೋ ಅವರು ನಿರಂತರವಾಗಿ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಕಾರಣ ಆಗ್ತಾಯಿದ್ದಾರೆ. ನೀವು ಬರೀ ಡಿಮ್ಯಾಂಡನ್ನು ಎಲ್ಲಿದೆ, ನೀವು ಡ್ರಗ್ಸನ್ನು ವಶಕ್ಕೆ ಪಡೆದ್ರೆ ಆಗಲ್ಲ, ಎಲ್ಲಿ ಡಿಮ್ಯಾಂಡ್ ಇದೆ ಅವ್ರನ್ನ ಪಡೀರಿ ಅಂತ ಹೇಳ್ತಾ ಇರೋದು. ನಿಮ್ಮ ಪ್ರಶ್ನೆ ಕೇಳಿದಾಗ ಲೋಕಾಭಿರಾಮವಾಗೂ ನಾನು ಮಾತಾಡ್ತಾ ಇಲ್ಲ, ಸ್ಪೆಸಿಫಿಕ್ಕಾಗಿ ಮಾತಾಡ್ತಾ ಇದ್ದೀನಿ, ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಮಾಹಿತಿ ಕೊಡಬಲ್ಲೆ. ಆದರೆ ಇಲ್ಲಿ ಒಂದು ಹೆಸರುಗಳು ಎತ್ತೋದು ಬೇಡ. ನಿಮ್ಮಂತಕನ ನೀವು ಪ್ರಶ್ನೆ ಕೇಳೋದು ಕೇಳ್ತಾ ಇದ್ದೀನಿ. ಇಲ್ಲೆಲ್ಲೋ ಅನ್ಯಾಯ ನಡೆದಿದೆ. ಕೆಲವರಿಗೆ ಟೆಸ್ಟ್ ಮಾಡಿಬಿಟ್ಟು ಕೆಲವರಿಗೆ ಯಾಕೆ ಬಿಟ್ರಿ ಅನ್ನೋ ಪ್ರಶ್ನೆ ದೊಡ್ಡದಾಗಿ ಉದ್ಭವ ಆಗುತ್ತೆ ಇವತ್ತು. ಅದಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ ಇವತ್ತು. ಅದು ಬೇರೆ, ಒಂದು ಡ್ರಗ್ ಪೆಡ್ಲರ್ ಸ್ಟೇಟ್ಮೆಂಟ್ ಕೊಟ್ಟಾಗ ನೀವು ಯಾರನ್ನೇ ಒಂದು ಹಂಗೆ ಬಂದು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತೀರಲ್ಲ. ಡ್ರಗ್ ಪೆಡ್ಲರ್ ಸ್ಟೇಟ್ಮೆಂಟ್ ಕೊಡೋದು ಚಾರ್ಜ್ ಶೀಟಲ್ಲಿ ದಾಖಲೆ ಆಗಿದೆ. ಮತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಿಡೋದು ಬದಲು ಒಂದು ಸ್ಟೇಟ್ಮೆಂಟ್ ಮೂಲಕ ಅಟ್ಲೀಸ್ಟ್ ನೀವು ಅರೆಸ್ಟ್ ಮಾಡೋದು ಬೇಡ, ಟೆಸ್ಟ್ಗಳು ತೊಗೋಬೋದಿತ್ತಲ್ಲ, ಮತ್ತು ತನಿಖೆ ಮಾಡ್ಬೋದಿತ್ತಲ್ಲ. ಅಫ್ಕೋರ್ಸ್ ತನಿಖೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಇವತ್ತು ಯಾರು ಇವತ್ತು ನನಗೆ ನನ್ನ ವಿರುದ್ಧ ಮಾತಾಡಿದ್ರು. ಇವತ್ತೆಲ್ಲ ಮೌನವಾಗಿದ್ದಾರೆ. ಫಸ್ಟೇ ನಾನು ಹೇಳಿದೆ ವಿಷಯನ, ನಾನೇ ಬಂದು ಮುಂದೆ ನಿಮ್ಮ ಮಾಧ್ಯಮದ ಮೂಲಕ ಶೇರ್ ಮಾಡಿದ್ದು ನಾನು. ಅಲ್ಲೂ ಕೂಡ ಲೋಕಾಭಿರಾಮವಾಗಿ ಮಾತಾಡಬೇಡ ಅಂದರೆ ನಮಗೆ ನಗು ಬರುತ್ತೆ. ಯಾಕೆಂದರೆ ಪತ್ರಕರ್ತರು ವಿಷಯ ಒಂದು ಧ್ವನಿ ಎತ್ತೋದು ಮುಖ್ಯ. ಡ್ರಗ್ ಪೆಡ್ಲರ್ ಮತ್ತೆ ಕನ್ಸ್ಯೂಮರ್ ಹೇಗಿರ್ತಾರೆ, ಇದನ್ನ ಪೊಲೀಸ್ನವರು ಡಿವೈಡ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವ? ಅಂದರೆ ಪೆಡ್ಲರ್ಗಳು ಈಗ ಅದನ್ನು ತಂದು ಬೇರೆ ಕಡೆ ಸೆಲ್ ಮಾಡುವುದು ಅಥವಾ ಬೇರೆ ಏನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ, ಇನ್ನು ಕನ್ಸ್ಯೂಮರ್ ಆಗಿದ್ದವರು ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾವಾಗ ಅವರು ಹೈ ಪಿಚ್ಚಲ್ಲಿ ಇರ್ತಾರೆ ಅಂದರೆ ಆ ಸಿನಿಮಾ ರಂಗದಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದಾಗ ಒಂದು ಸ್ವಲ್ಪ ದಿವಸ ಹೋಗ್ತಾ ಇದ್ದಂಗೆ ಅವ್ರದ್ದು ವೇವ್ ಕಡಿಮೆ ಆಗ್ತಾ ಹೋಗುತ್ತೆ, ಆ ನಂತರದಲ್ಲಿ ಅವರು ಸೈಡ್ಲೈನ್ ಆಗ್ತಾರೆ, ಇದನ್ನ ಬಿಸ್ನೆಸ್ ಮಾಡ್ಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಪೆಡ್ಲರ್ ಅನ್ನು ನೋಡಿದಾಗ ಕನ್ಸ್ಯೂಮರ್ ನೋಡಬೇಕು ಅಂತ ಅನ್ಸಲ್ವಾ? ಇಲ್ಲ, ಕೇಳಿ ಕೇಳಿ. ಪೆಡ್ಲರ್ ಅನ್ನುವಂಥದ್ದು ಸಾಮಾನ್ಯವಾಗಿರ್ತಾರೆ, ಕನ್ಸ್ಯೂಮ್ ಮಾಡುವಂತವರು ಸೆಲೆಬ್ರಿಟಿಗಳಾಗಿರ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಸಾಮಾನ್ಯ ವ್ಯಕ್ತಿಗಳನ್ನ ಸಿಲುಕಿಸುವ ಪ್ರಯತ್ನ ಕನ್ಸ್ಯೂಮರ್ ಆಗಿರೋದ್ರಿಂದಾಗಿ ಅಲ್ಲಿ ಒಂದ್ ಕಡೆ ಅವನ್ನ ಸೇಫ್ ಮಾಡುವಂತ ಪ್ರಯತ್ನ. ಕಾನೂನಲ್ಲೂ ಕೂಡ ಅಷ್ಟೇ, NDPS ಅಲ್ಲಿ 6 ವರ್ಷ ಅಲ್ಲ 6 ತಿಂಗಳು ಜೈಲು, 10,000 ಫೈನ್ ಕಟ್ಟು ಬಿಡಿಸ್ತಾರೆ. ಸೊ ಈ ರೀತಿಯಾಗಿ
ಅದಕ್ಕೋಸ್ಕರ ಸಿ ಇವಾಗ ಏನಂತಂದ್ರೆ ಕಾನೂನುವಾಗಿ ಕಾನೂನಾತ್ಮಕವಾಗಿ ಮಾತಾಡದಂದ್ರೆ ಕಾನೂನಿನಲ್ಲಿ ಡ್ರಗ್ ಪೆಡ್ಲರ್ಗೆ ಅತಿ ಹೆಚ್ಚು ಶಿಕ್ಷೆ ಇದೆ ಮತ್ತು ಇಲ್ಲ ಒಂದ್ ಕಡೆ ಡ್ರಗ್ ಸೇವನೆ ಮಾಡ್ತಾ ಇದ್ದಾಗ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನೋಡಿದ್ರೆ ಯುವಕರು ಜಾಸ್ತಿ ಅಫ್ಕೋರ್ಸ್ ಸೆಲೆಬ್ರಿಟಿ ಮೂಲಕ ಇದು ಒಂದು ಸಮಾಜಕ್ಕೆ ಒಂದು ಗೊತ್ತಾಯಿತು ಒಂದು ಸುದ್ದಿ ಬಂತು ಮತ್ತು ಸೆಲೆಬ್ರಿಟಿಗಳು ತಗೊಳ್ತಾ ಇದ್ದಾಗ ಇದು ದೊಡ್ಡ ಸುದ್ದಿ ಆಗುತ್ತೆ ಆದರೆ ಇದು ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ ಸೇವನೆ ಮಾಡ್ತಾ ಇರೋದು ಇವತ್ತು ಗೊತ್ತಾಗಿದೆ ಯುವಕರು ದೃಷ್ಟಿಯಿಂದ ನಾನು ಒಂದು ಸಮಾಜದ ದೃಷ್ಟಿಯಿಂದ ಬಂದು ಮಾತಾಡಿದ್ದು ಯಾಕೆ ಅಂತಂದರೆ ಇವತ್ತು ನೋಡಿ ಒಂದು ಅದೇನದು LSD ಅಂತಾರೋ ಮತ್ತು ಅದೇನೋ ಎಕ್ಸ್ಟ್ರೆಸಿ ಟ್ಯಾಬ್ಲೆಟ್ ಅಂತಾರೋ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ ಅದೆಲ್ಲ 48 ಗಂಟೆ ಕಾಲ ನಿಮಗೆ ಯಾವುದೇ ಒಂದು ಅರಿವಿರಲ್ಲ ಕಾನ್ಷಿಯಸ್ನೆಸ್ ಇರೋದಿಲ್ಲ ಆದರೆ ನಿಮ್ಮ ಪ್ರಶ್ನೆಗೆ ನಾನು ವಾಪಸ್ ಬರ್ತೀನಿ ಐ ಡೋಂಟ್ ವಾಂಟ್ ಟು ರೌಂಡ್ ಬೀಟ್ ಬಿಯಾಂಡ್ ದ ಬುಷ್ ಆದರೆ ಇವತ್ತು ಒಂದು ಯುವಕರ ದೃಷ್ಟಿಯಿಂದ ನ್ಯಾಯಾಲಯ ಆ ಥರ ಒಂದು ನಿಯಮವನ್ನು ಮಾಡಿದೆ ಯಾಕೆ ಅಂತಂದರೆ ಇವತ್ತು ಬರೀ ಸೆಲೆಬ್ರಿಟಿ ದೃಷ್ಟಿಯಿಂದ ನೋಡಬೇಡಿ ಯುವಕರು ಶಾಲೆಯವರು ಮತ್ತು ಕಾಲೇಜವರು ಇನ್ನೂ ಅವ್ರ ಭವಿಷ್ಯ ಇರುತ್ತೆ ಇನ್ನೂ 18ಕ್ಕಿಂತ ಕಡಿಮೆ ಇರ್ತಾರೆ ಅವರು ಸೇವನೆ ಮಾಡ್ತಾಯಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಇದೆ ಅವ್ರಿಗೆಲ್ಲ ಒಂದು ಕಡೆ ಹೋಗ್ಬಿಟ್ಟು ವಾಪಸ್ ನೀವು ಸಮಾಜದಲ್ಲಿ ಜೀವನ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಭವಿಷ್ಯದ ದೃಷ್ಟಿಯಿಂದ ಅವ್ರಿಗೆ ಅನುಕಂಪದ ದೃಷ್ಟಿಯಿಂದ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಸೇರಿಸ್ಬಿಟ್ಟು ಮಾಡ್ತಾರೆ 6 ತಿಂಗಳದು ಆದರೆ ಇವತ್ತು ಡ್ರಗ್ ಪೆಡ್ಲ್ ಇಸ್ ಅ ದೊಡ್ಡ ಮಾಫಿಯಾ ಅದು ಯಾಕೆ ಅಂತಂದರೆ ದೇ ಆರ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಮಾಫಿಯಾ ಯಾರು ಸಪ್ಲೈ ಮಾಡ್ತಾರೆ 1,00,000 ರೂಪಾಯಿ ಇವತ್ತು ಹೊಟ್ಟೆನಲ್ಲಿ 21 ಕೋಟಿಯಷ್ಟು ಕೊಕೇನ್ ಇಟ್ಕೊಂಡು ಬಂದು ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟಲ್ಲಿ ಸಿಕ್ಕಾಕೊಂತಾರೆ ಅಂದರೆ ನನಗೆ ಆಶ್ಚರ್ಯ ಆಯಿತು ಅಲ್ಲಿ ಯಾಕೆ ಅಂತಂದರೆ ಇಲ್ಲಿ ಬರೀ ಒಂದು ಇದು ಒಂದು ದೊಡ್ಡ ಸ್ಕ್ಯಾಮ್ ಅಷ್ಟೇ ಅಲ್ಲ ಇದ್ರ ಹಿಂದೆ ಒಂದು ಮೆಡಿಕಲ್ ಸ್ಕ್ಯಾಮು ಇದೆ ಅಂತ ಯಾಕೆ ಅಂತಂದರೆ ಡಾಕ್ಟರ್ಸ್ಗಳು ಅದು ಹೊಟ್ಟೆನಲ್ಲಿ ಇಟ್ಟು ಆಪರೇಷನ್ ಮಾಡಿ ನಿಮಗೆ ಒಳಗೆ 21 ಕೋಟಿಯಷ್ಟು ಡ್ರಗ್ಸ್ ತರ್ತಾರೆ ಏರ್ಪೋರ್ಟಲ್ಲಿ ಸಿಕ್ಕಾಕೊಂತಾರೆ ಅಂದರೆ ಇದು ದೊಡ್ಡ ಜಾಲ ಇದು ಅದಕ್ಕೋಸ್ಕರ ಹೇಳ್ತಾ ಇರೋದು ಎಲ್ಲ ಒಂದು ಅನುಕಂಪದ ದೃಷ್ಟಿಯಿಂದ ನೀವು ಸೆಲೆಬ್ರಿಟಿ ದೃಷ್ಟಿಯಿಂದ ನೋಡಬೇಡಿ ಸೆಲೆಬ್ರಿಟೀಸ್ ಅಫ್ಕೋರ್ಸ್ ಅವ್ರಿಗೆ ನೀವು ಬೇಕಾದ್ರೆ ನಿಯಮಗಳನ್ನ ಅಥವಾ ನ್ಯಾಯಾಲಯ ಚೇಂಜ್ ಮಾಡಬೇಕು ಈ ಥರ ಮತ್ತೆ ಮತ್ತೆ ತೊಗೊಳ್ತಾ ಇರೋದು ಸೇವನೆ ಮಾಡ್ತಾ ಇರೋದು ಯಾವುದೇ ಒಂದು ಸಮಾಜಕ್ಕೆ ಒಂದು ಪೊಲೀಸಿಗೆ ಮತ್ತು ನ್ಯಾಯಾಲಯಕ್ಕೆ ಒಂದು ರೆಸ್ಪೆಕ್ಟ್ ಇಲ್ವೋ